ಎಲ್ಲ ಬ್ರಾಹ್ಮಣರ ಕೂಟ ಸಮಾರಂಭಗಳಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಬೇಳೆ ತವೆನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ, ವೆರಿ ವೆರಿ ಹೆಲ್ದಿ ಅಂಡ್ ನ್ಯೂಟ್ರಿಷಿಯಸ್. ಸ್ನೇಹಿತರೆ, ನೀವು ಬಿಗಿನರ್ಸ್ ಆಗಿದ್ರು ಈಸಿಯಾಗಿ ಮಾಡ್ಬೋದು, ಹೇಗೆ ಅಂತ ನೋಡ್ಕೊಂಡ್ ಬರೋಣ. ಸೊ ಇವತ್ತು ಬಾಳೆದಿಂದಿನ ಹೆಸರುಬೇಳೆ ತವೆ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾರಿನಂಶ ಇರೋದೆಲ್ಲ ತೆಗ್ದಿದ್ದೀನಿ. ಸೊ ಬಾಳೆದಿಂದಿನ ಒಂದು ಮುಕ್ಕಾಲ್ ಭಾಗ ಅಷ್ಟು ನೀವು ತೆಗಿಬೇಕು. ತೆಗೆದ ನಂತರ ಏನು ನಾರಿದೆಯೋ ಅದನ್ನು ನೀವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಾವು ರಫ್ ಆಗಿ ಚಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಇಮಿಡಿಯೇಟಾಗಿ ನಾವು ನೀರಿಗೆ ಹಾಕ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ಇಮಿಡಿಯೇಟಾಗಿ ನಾನು ಕಟ್ ಮಾಡಿರೋದು ನೀರಿಗೆ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಒಂಥರ ಕಪ್ಪಗಾಗೋಗತ್ತೆ. ಸೊ ಇದನ್ನು ಒಂದು 5 ನಿಮಿಷದಲ್ಲಿ ನೀರಿಗೆ ಹಾಕ್ಕೊಂಡು ಇನ್ನಷ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಂಬಿಟ್ಟು ತಿರ್ಗಾ ನೀರಿಗೆ ಹಾಕ್ಕೊಳ್ತೀನಿ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಸಣ್ಣ ಸಣ್ಣ ಪೀಸ್ಗೆ ಹಾಕ್ಕೊಂಡು ತಿರ್ಗಾ ನೀರಿಗೆ ಹಾಕ್ಕೊಂಡಿದ್ದೀನಿ. ಅಲ್ಲಿ ನಾವು ಕೂಟು, ಪಚ್ಚಡಿ, ಪಲ್ಯ ಎಲ್ಲ ಮಾಡ್ತೀವಿ, ಬಟ್ ಈ ತವ್ವ ಹೇಗೆ ಮಾಡಿದ್ರು ಅಂತ ನೋಡೋಣ. ಮೊದಲಿಗೆ ಪ್ಯಾನು ಬಿಸಿಯಾಗಿದೆ, ಇಲ್ಲಿ ನಾನು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಒಗ್ಗರಣೆ ಐಟಮ್ನ ಸೇರ್ಕೊತಾ ಇದ್ದೀನಿ, ಇಲ್ಲಿ ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ. ಸೊ ಇದಿಷ್ಟು ಸೀಸನಿಂಗು ಚೆನ್ನಾಗಿ ಕ್ರ್ಯಾಕಲ್ ಆಗಬೇಕು. ನಂತರ ಹೆಚ್ಚಿರುವಂತಹ ಹಸಿರುಮೆಣಸಿನ್ಕಾಯಿ, ಇಲ್ಲಿ ನಾನು ಒಂದು 5 ರಿಂದ 6 ಹಸಿರುಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಅರಿಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಸೌತ್ ಇಂಡಿಯನ್ ಪಲ್ಯ ಆಗಲಿ ತವ್ವೆ ಆಗಲಿ, ಸ್ನೇಹಿತರೆ ಇದು ಸ್ಟ್ಯಾಂಡರ್ಡ್ ಒಗ್ಗರಣೆ. ಮಾಡಬೇಕಾದ್ರೆ ಅಂತೂ ಫುಲ್ಲು ಮನೆ ಗಮ ಗಮ ಅಂತಾಯಿತು. ನಂತರ ಇಲ್ಲಿ ನಾನು ಒಂದು 1/2 ಕ್ಯಾಪ್ಸಿಕಮ್ ಹೆಚ್ಕೊಂಡಿರುವಂಥದ್ದು ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತವ್ವೆ ಫ್ಲೇವರು ಮತ್ತು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಸೊ ಮರಿದೇ ಹಾಕೊಳ್ಳಿ. ನಂತರ ಇಲ್ಲಿ ನಾನು ಅಟ್ಲೀಸ್ಟ್ 3 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ಸೊ ಇದು 5 ನಿಮಿಷ ಚೆನ್ನಾಗಿ ಕುದಿಬೇಕು. 5 ನಿಮಿಷ ಆದಮೇಲೆ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬಂದಿದೆ, ಈಗ ನಾನು 2.5 ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು 6 ಜನಕ್ಕೆ ಮಾಡ್ತಾ ಇದ್ದೀನಿ, ಅದಕ್ಕೆ ಕೊಂಟೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಒಂದು 10 ನಿಮಿಷ ಹೆಸರುಬೇಳೆ ಚೆನ್ನಾಗಿ ಬೇಯಬೇಕು. ಸೊ ಹೆಸರುಬೇಳೆ ಒಂದು 1/2 ಬೆಂದ ಮೇಲೆ ನಾವು ಬಾಳೆದಿಂಡೆನ ಸೇರಿಸ್ಕೊಳ್ತೀವಿ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇವಾಗ ಒಂದು 10 ನಿಮಿಷದಿಂದ ಬೇಳೆ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಬಾಳೆದಿಂಡೆನ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇನ್ನೂ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ತವ್ವೆ ಚೆನ್ನಾಗಿ ಬೇಯಬೇಕು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ತವ್ವೆ ರೆಡಿ ಆಗಿದೆ, ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಒಂದು ಮ್ಯಾಜಿಕ್ ಪೇಸ್ಟ್ ಮಾಡ್ಕೊಂಬರೋಣ. ಸ್ನೇಹಿತರೆ, ಈ ಮ್ಯಾಜಿಕ್ ಪೇಸ್ಟ್ಗೆ 1 ಕಪ್ಪಷ್ಟು ತೆಂಗಿನ ತುರಿ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಹಸಿರುಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ಲ, ಕ್ರೀಮಿ ಪೇಸ್ಟ್ ರೆಡಿ ಆಗಿದೆ. ಇವಾಗ ತವ್ವೆಗೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಈಗ ತವ್ವೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಹಾಗೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಆ ಕ್ರೀಮಿ ಪೇಸ್ಟಿಂದ ಒಳ್ಳೆ ಜೀರಿಗೆ ಪರಿಮಳ ಬರ್ತಾಯಿತ್ತು. ಸೊ ನಾವು ಈ ತವ್ವೆಗೆ ಆ್ಯಡ್ ಮಾಡ್ತೀವಲ್ಲ, ಅದು ರಿಲೀಸ್ ಮಾಡುತ್ತೆ ಫ್ಲೇವರು. ಇವಾಗ ತವ್ವೆ ಸಿದ್ಧವಾಗಿದೆ, ರುಚಿ ನೋಡಿದೆ ಅದ್ಭುತವಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡೋಣ. ಸ್ನೇಹಿತರೆ, ಈ ಬಿಸಿ ಬಿಸಿ ತವ್ವೆನ ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಬೇಕು. ಹಾಗೆ ಒಂದು ಬಾಳ್ಕ ಮೆಣಸಿನ್ಕಾಯಿ ಇದ್ದರೆ ಅಂತೂ ಪರ್ಫೆಕ್ಟ್ ಲಂಚ್ ಅಂತ ಹೇಳ್ತೀನಿ. ಇಷ್ಟ ಆದರೆ ಇವತ್ತೇ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಅಂಟಿಲ್ ದೆನ್, ಎಲ್ರಿಗೂ ನಮಸ್ಕಾರ.